ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಮಹಾಮಾರಿ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೂ ಕೂಡ ಇದೀಗ ಕೊರೋನಾ ಪಾಸಿಟಿವ್ ಇರೋದು ಬಯಲಾಗಿದೆ 35 ವರ್ಷ ವಯಸ್ಸಿನ ಮಹಿಳೆ ಈಕೆ ಬಿಎಂಟಿಸಿ ಬಸ್ ಕಂಡಕ್ಟರ್ ಪತ್ನಿ ಬೆಂಗಳೂರಿನ ದೇವಸಂದ್ರದ ನಿವಾಸಿ ಈಕೆ ಇವರಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ ವಿಕ್ಟೋರಿಯಾ ಕೋವಿಡ್ ವಾರ್ಡ್ಗೆ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿದೆ 35 ವರ್ಷದ ಮಹಿಳೆ ಬಿಎಂಟಿಸಿ ಬಸ್ ಕಂಡಕ್ಟರ್ ಪತ್ನಿಗೆ ಇದೀಗ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನ ದೇವಸಂದ್ರದ ನಿವಾಸಿಗೆ ಕೊರೋನಾ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಕೋವಿಡ್ ವಾರ್ಡ್ಗೆ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ ಸಹಜವಾಗಿ ಇಲ್ಲಿ ಆತಂಕ ದುಪ್ಪಟ್ಟಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬಿಎಂಟಿಸಿ ಕಂಡಕ್ಟರ್ ಪತ್ನಿ ಈಕೆ ಆಗಿರೋದ್ರಿಂದಾಗಿ ಯಾರೆಲ್ಲರ ಸಂಪರ್ಕಕ್ಕೆ ಬಂದಿರ್ತಾರೆ ಅನ್ನುವಂತದ್ದು ಗೊತ್ತಾಗೋದಕ್ಕೂ ಕೂಡ ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಲ್ಲಿ ಹಾಗಾಗಿ ಇಡೀ ಬೆಂಗಳೂರನ್ನ ಕೊರೋನಾ ಮಹಾಮಾರಿ ಮತ್ತಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ಬೆಂಗಳೂರಿನ ದೇವಸಂದ್ರದ ನಿವಾಸಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಇದೀಗ ಗೊತ್ತಾಗಿದೆ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೆ ಕೊರೋನಾ ತಗುಲಿದ್ದು ಸದ್ಯಕ್ಕೆ ವಿಕ್ಟೋರಿಯಾದ ಕೋವಿಡ್ ವಾರ್ಡ್ಗೆ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ 35 ವರ್ಷದ ಮಹಿಳೆ ಈಕೆ ಅಷ್ಟೇ ಅಲ್ಲ ಬಿಎಂಟಿಸಿ ಬಸ್ ಕಂಡಕ್ಟರ್ನ ಪತ್ನಿ ಹಾಗಾಗಿ ಇಲ್ಲಿ ಹರಡುವಂತಹ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದಾವೆ ಬೆಂಗಳೂರಿನ ದೇವಸಂದ್ರದ ನಿವಾಸಿಗೆ ಕೊರೋನಾ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಕ್ಟೋರಿಯಾ ಕೋವಿಡ್ ವಾರ್ಡ್ಗೆ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರನ್ನ ಸಹಜವಾಗಿಯೇ ಕೊರೋನಾ ಮತ್ತಷ್ಟು ಆತಂಕಕ್ಕೆ ಈಡು ಮಾಡ್ತಾ ಇದೆ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೆ ಕೊರೋನಾ ಪಾಸಿಟಿವ್ ಇರೋದು ಬಯಲಾಗ್ತಾ ಬೆನ್ನಲ್ಲೇ ಇದೀಗ ಮತ್ತಷ್ಟು ಆತಂಕ ಎದುರಾಗಿದೆ 35 ವರ್ಷದ ಮಹಿಳೆ ಈಕೆ ಬಿಎಂಟಿಸಿ ಬಸ್ ಕಂಡಕ್ಟರ್ ಪತ್ನಿ ಬೆಂಗಳೂರಿನ ದೇವಸಂದ್ರದ ನಿವಾಸಿಗೆ ಇದೀಗ ಕೊರೋನಾ ಪತ್ತೆಯಾಗಿರೋ ಬೆನ್ನಲ್ಲೇ ಸಹಜವಾಗಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೆ ಕೊರೋನಾ ಬಂದಿರೋದ್ರಿಂದಾಗಿ ಕಂಡಕ್ಟರ್ ಟೆಸ್ಟ್ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಪ್ರೈಮರಿ ಕಾಂಟ್ರಾಕ್ಟರ್ ಅಲ್ಲಿ ಇರ್ತಾರೆ ಇವರು ಹಾಗಾಗಿ ಬಿಎಂಟಿಸಿ ಕಂಡಕ್ಟರ್ ಪತ್ನಿಗೆ ಕೊರೋನಾ ಬಂದಿರೋದ್ರಿಂದಾಗಿ ಸದ್ಯಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಈ ಮೂಲಕ ಬೆಂಗಳೂರನ್ನ ಮತ್ತೆ ಮಹಾಮಾರಿ ಬೆಚ್ಚಿ ಬೀಳಿಸ್ತಾ ಇದೆ ವಿಕ್ಟೋರಿಯಾ ಕೋವಿಡ್ ವಾರ್ಡ್ಗೆ ಈಗಾಗಲೇ ಸೋಂಕಿತೆಯನ್ನ ಶಿಫ್ಟ್ ಮಾಡಲಾಗಿದೆ ಒಂದು ವೇಳೆ ಬಿಎಂಟಿಸಿ ಕಂಡಕ್ಟರ್ಗೆ ಪಾಸಿಟಿವ್ ಅನ್ನೋದು ಗೊತ್ತಾದ್ರೆ ಅಲ್ಲಿ ಆತಂಕ ದುಪ್ಪಟ್ಟಾಗುತ್ತೆ